ಚಂದ್ರಶೇಖರ್ ರಿಲೀಸ್ ಮಾಡ್ತೀರಿ ಇವತ್ತು ರಾತ್ರಿನಾ ಅಥವಾ ನಾಳೆನಾ? ಆಗಬಹುದು ಮೇಡಮ್, ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು 2 ದಿವಸ ಒಳಗಡೆಗೆ. ಇನ್ನು 2 ದಿನನಾ? ಇವತ್ತು ನಾಳೆ ಒಳಗಡೆನೆ. ಇಲ್ಲ 2 ದಿವಸ ಅಂದ್ರೆ ಇವತ್ತು ನಾಳೆ ಒಳಗಡೆಗೆ ಆಗಬಹುದು. ಅಂದ್ರೆ ಒಂದು ಸ್ಟ್ರೆಚ್ 224 ಆಗುತ್ತಾ ಅಥವಾ 2 3 ಹಂತದಲ್ಲಿ ಆಗಬಹುದಾ ಸರ್? टिकेट विषय हाईकमांड अंत पद यूज अदादमेले संतोष जी अंत पद यूज यडियूरप्पन पद यूज बोम्मायजी यूज लोकल लीडर यूज पद नहीं बहुत इंपार्टेंट विषय अलू ये कुटुंब विषय नहीं मोन्ने हासन टिकेट डिसाइड आगता इत्तु डिसाइड आगतित्तु देवेगौड़ मने कोने राज्याध्यक्ष राज्याध्यक्ष राज्य प्रधान कार्यदर्शि उपाध्यक्ष मुगीतु अंद्रे इडी पक्ष चंद्रशेखर सर देवेगौड़ फैमिली निम्ष हासन टिकेट गोंदल बग्गे डिस्कशन निम्ष केळिसिकोळ्ळि ಆವಾಗೆಲ್ಲಾ ಕೂಡ ಇದನ್ನೇ ಮಾತಾಡಿದ್ದೀವಿ ಮುಗಿದೋಗಿದೆ ಅವರದು ಈಗ ಕಾಂಗ್ರೆಸ್ ಅವರದು ಅಷ್ಟೇ ಸುಮಾರು ಏನಲ್ಲ ಒಂದು 20 25 ಡಿಸ್ಕಷನ್ ಮಾಡಿರಬೇಕು ಏನ್ ಸರ್ ಅವರದು ಆಗೋಗಿದೆ ಈಗ ಇರ ನಿಂಪಾಳೆ ನಿಮ್ದು ಹೇಳಿ ಫಸ್ಟ್ ಆಮೇಲೆ ಬೇರೆವರದು ಅಂತ ಅದರೆ ಒಂದು ಗಿರಿ ಗಿರಿ ಒಂದು ನಿಮ್ದು ಹೇಳಿ ನಾನು ಏನು ಸಿಂಪಲ್ ಪ್ರಶ್ನೆ ಕೇಳಿದೆ ನಿಮಗೆ ಯಾವಾಗ ರಿಲೀಸ್ ಆಗುತ್ತೆ ಒಂದೇ ಸ್ಟ್ರೆಚ್ ಅಲ್ಲಿ ರಿಲೀಸ್ ಮಾಡ್ತೀರಾ ಅಥವಾ 2 3 ಹಂತದಲ್ಲಿ ರಿಲೀಸ್ ಮಾಡ್ತೀರಾ ಅದೇ ನಮಗೆ ಬಹಳ ವ್ಯತ್ಯಾಸ ಆಗಲ್ಲ ಮೇಡಂ ಅದು ಒಂದೇ ಸ್ಟ್ರೆಚ್ ಆಗಲಿ 2 3 ಸ್ಟ್ರೆಚ್ ಆಗಲಿ ಬಹಳ ಏನು ವ್ಯತ್ಯಾಸ ಆಗಲ್ಲ ಏನಾಗುತ್ತೆ ಇದೆ ಸರ್ ಏನಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ತುಂಬಾ ಆಗುತ್ತೆ ಸರ್ ಯಾಕೆ ಅಂತಂದ್ರೆ ಪ್ರಜೆಗಳು ದಂಗೆ ಹೇಳ್ತಾ ಇದ್ದಾರೆ ನಮ್ಮ ನಾಯಕರಿ ಟಿಕೆಟ್ ಕೊಟ್ಟಿಲ್ಲ ಅಂತ ಯಾಕೆ ಅಂದ್ರೆ ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಪ್ರಜಾಪ್ರಭುತ್ವ ಹೀಗಾಗಿ ಪ್ರಜೆಗಳು ಒಂದು ನಿಮಿಷ ಅದು ಬಿಟ್ಟಾಕೆ ಅವರೇನಾದರೂ ಮಾಡ್ತಾರೆ ಪ್ರಜೆಗಳಿಗೆ ಇಂಪಾರ್ಟೆಂಟ್ ನಮ್ಮ ನಾಯಕನಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಅಂತ ಸೋ ಪ್ರಜಾಪ್ರಭುತ್ವದಲ್ಲಿ ಇದು ಇಂಪಾರ್ಟೆಂಟ್ ಸರ್ ಆಮೇಲೆ ಸೆಕೆಂಡ್ ಸ್ಟ್ರೆಚ್ ಥರ್ಡ್ ಸ್ಟ್ರೆಚ್ ಈ ತರ ಹಂತಗಳಲ್ಲಿ ಯಾಕೆ ಮಾಡ್ತಾರೆ ಅಂತಂದ್ರೆ फस्ट एमएलए को सिटिंग एमएलए के सेकेंड सर कड़मे बंडाय घोषणा मारतारे थर्ड फाइनल इज तुम्बा टिपिकल सो अदक्के इट्स अ वैलिड क्वेश्चन नम्मल्ली अंत गोंदलगळे इल्ल मैडम अकस्मात नोडि ओंदु विषय हेळ्तीनि यावद ओंदु क्षेत्रदल्लि चर्चे अंत हेळ्तीरि अकस्मात यावद प्रजाप्रभुत्वदोळगडे यावदार क्षेत्रदल्लि चर्चे इरलिल्ल अंत हेळिद्रे अल्लेल्लो प्रजाप्रभुत्वक्के व्यत्यास आगतिदे अंत हेळि हागागि अन्नंत बंडाय नम्मत्र इदे इल्ल ಭಿನ್ನಮತ ಇಲ್ಲ ನಮ್ಮಲ್ಲಿ ಭಿನ್ನರಾಗ ಇಲ್ಲ ಅಂತ ಹೇಳಬೇಡಿ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ ಬಹಳ ಕಡೆ ಭಿನ್ನರಾಗ ಇದೆ ಅಲ್ಲಲ್ಲ ಭಿನ್ನರಾಗ ಇರಲೇಬೇಕು ಮೇಡಂ ಅದೇ ಪ್ರಜಾಪ್ರಭುತ್ವ ಭಿನ್ನಮತ ಬೇರೆ ಬಂಡಾಯ ಬೇರೆ ಬಂಡಾಯ ಏರ್ಸದ ಬೇರೆ ನೀವು ಕಾಂಗ್ರೆಸ್ ನಲ್ಲಿ ಇದು ದಂತದಡದ ಇದನ್ನ ನೋಡಿ ಬಂಡಾಯ ಎಬ್ಬಿಸ್ತಾರೆ ಅವರು ಅಲ್ಲೇ ಬಂಡಾಯ ಇವಾಗ ಇವರಲ್ಲಿ ಎದ್ದಿರೋ ನೀವು ಎಬ್ಬಿಸಿರದೆ ಬಂಡ ಅವರೇ ಸಾಕು ಮೇಡಂ ದಂತದಡದ ಎಬ್ಬಿಸ್ತಾರೆ ಕಾಂಗ್ರೆಸ್ ನಲ್ಲಿ ಅವರೇ ಎಬ್ಬಿಸ್ತಾರೆ ಪರಮೇಶ್ವರನ ನಾವೇರು ಸೋಲಿಸಲಿಲ್ಲ ಕರ್ಗೆ ಅವರನ್ನ ನಾವೇರು ಸೋಲಿಸಲಿಲ್ಲ ಮುನಿಯಪ್ಪನವರ ಎಲ್ಲಾಸಿ ಸೋತದ್ರು ಇವರು ಮದ್ದೂರ ಸಂಘ ಪರಿವಾರದಿಂದನೇ ಬಂದವರು ನಮ್ಮ ಬಿಜೆಪಿ ಅವರಲ್ಲೇ ಬಿಜೆಪಿ ಇಲ್ಲ ಈಗ ಅವರು ಬಿಜೆಪಿ ಅವರಲ್ಲರ ಈಗ ಅವರಿಗೆ ಕಾಂಗ್ರೆಸ್ ಹೋಗಿದ್ದಾರೆ ಯಾವಾಗ ಹೋದ್ರು ಕಾಂಗ್ರೆಸ್ ಗೆ ಜಾಯಿನ್ ಆಗಿದ್ದಾರೆ ಮೇಡಂ ಅವರು ಹೌದಾ ಸರ್ ಅವರು ಮೇಡಂ ನಾನು ಹೇಳಿದ್ನಲ್ಲ ಯಾವುದಾದರೂ ಕ್ಷೇತ್ರ ನೋಡಿ ಯಾಕೆ ರೊಚ್ಚಿಗೆದ್ದಿದ್ದಾರೆ ನೀವು ಪ್ರಶ್ನೆ ಕೇಳಿ ಉತ್ತರ ಹೇಳಬಿಡಿ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಬೇರೆ ಎಲ್ಲ ಮಾತಾಡ್ತೀರಾ ಯಾಕೆ ರೊಚ್ಚಿಗೆದ್ದಿದ್ದಾರೆ ನನಗೆ ಉತ್ತರ ಹೇಳಕ್ಕೆ ಬಿಟ್ಬಿಡಿ ಯಾವುದಾದರೂ ಒಂದು ಪೊಲಿಟಿಕಲ್ ಪಾರ್ಟಿಗೆ ಯಾವುದಾದರೂ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಾದರೂ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡೇ ಬರ್ತಾರೆ ಇಟ್ಕೊಂಡೇ ಬರ್ತಾರೆ ಹಾಗಾಗಿ ನಾನು ಅದಕ್ಕೆ ಹೇಳಿದೆ 17 ಜನ ಏನು ಬಂದ್ರಲ್ಲ ಹಂಗೆ ಅವರು ನೀವು ಹೇಳಿದ್ರಲ್ಲ ಒಂದು ಪಾರ್ಟಿಗೆ ಬರೋರು ಅಧಿಕಾರಕ್ಕೋಸ್ಕರ ಸ್ಥಾನಮಾನಕ್ಕೋಸ್ಕರ ಏನಾದರೂ ಆಸೆ ಇಟ್ಕೊಂಡು ಬರ್ತಾರೆ ಅಂತ ಹಂಗೆ 17 ಜನ ತರ ಆಸೆ ಇಟ್ಕೊಂಡು ಬಂದವರಲ್ಲ ಈಸ್ ಅ ಪಕ್ಕಾ ಬಿಜೆಪಿ ಮ್ಯಾನ್
ಅಂಡ್ ಅವರು ಏನೇ ಆಗಲಿ ಎತ್ತೆ ಆಗಲಿ ಅವರ ಬಾಯಿ ಒಂದು ಸ್ವಲ್ಪ ಅವಾಗ ಅವಾಗ ಜಾಸ್ತಿ ಬಿಡ್ತಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಈಸ್ ಅ ಪಕ್ಕಾ ಬಿಜೆಪಿ ಮ್ಯಾನ್ ಇವತ್ತು ಅವರು ರೊಚ್ಚಿಗೆದ್ದಿದ್ರು ಅದು ತಮಗೆ ಟಿಕೆಟ್ ಕೊಡ್ತಾಲೆ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ ಇಷ್ಟು ವರ್ಷ ನನ್ನ ಸಂಘ ಪರಿವಾರದ ಜೊತೆಗೆ ಇದ್ದೀನಿ ಮತ್ತು ಬಿಜೆಪಿ ಜೊತೆಗೆ ಇದ್ದೀನಿ ಪದೇ ಪದೇ ಈಶ್ವರಪ್ಪನವರಿಗೆ ಕೊಡ್ತಾರೆ ಅಂತ ಆದರೆ ಇವತ್ತು ಒಂದು ಎಕ್ಸ್ಟೆಂಡ್ ಮುಂದೆ ಹೋಗಿ ಅವರು ಏನು ಹೇಳಿದ್ದಾರೆ ಗೊತ್ತಾ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತಹ ಎಲ್ಲ ಗಲಭೆಗಳಿಗೆ ಕಾರಣ ಈಶ್ವರಪ್ಪನವರು ನೇರವಾಗಿ ಪರೋಕ್ಷವಾಗಿ ಈಶ್ವರಪ್ಪನವರೇ ಕಾರಣ ಉರಿಯೋ ತುಪ್ಪಕ್ಕೆ ಬೆಂಕಿ ಹಚ್ಚೋ ತರ ಅವರ ಹೇಳಿಕೆಗಳು ಇರ್ತವೆ ಅಂತ ಹೇಳಿದ್ದಾರೆ ಸೋ ಹೊಟ್ಟೆ ಉರಿದಾಗ ಸತ್ಯ ಹೊರಗೆ ಬರುತ್ತೆ ದಟ್ ಈಸ್ ನಾಟ್ ಅವರ್ ಇಶ್ಯೂ ಅದಲ್ಲ ನಮ್ಮ ಇಶ್ಯೂ ನಾನು ಹೇಳೋದು ಟಿಕೆಟ್ ಹಂಚಿಕೆ ಆಗೋಕ್ಕಿಂತ ಮುಂಚೆನೆ ನಿಮ್ಮಲ್ಲಿ ಬಹಳ ಜನ ಹೊರಗಡೆ ಬಂದು ಮಾತಾಡ್ತಿದ್ದಾರೆ ಅದು ಎಲ್ಲ ಪಕ್ಷದಲ್ಲಿ ಇದ್ದದ್ದೇ ಅದೇನು ನಿಮ್ಮ ಪಕ್ಷದಲ್ಲೇನು ಹೊಸ್ತಂತಲ್ಲ ಹಾಲಿ ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ಕೊಡಬೇಡಿ ಅಂತ ನಿಮ್ಮ ಕಾರ್ಯಕರ್ತರು ಹೊರಗಡೆ ಬಂದು ಹೊಸಬ್ರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಉತ್ತರ ಕೊಡಬಹುದಾ ಪ್ಲೀಸ್ ಉತ್ತರ ಕೊಡಬಹುದಾ ನೋಡಿ 500 ಮಂಜುನಾಥರ ವಿಷಯಕ್ಕೆ ಬರಿ ಭಾರತೀಯ ಜನತಾ ಪಕ್ಷ 500 ಮಂಜುನಾಥರಿಗೆ ಕೊಡಬೇಕಾದ ಎಲ್ಲ ಗೌರವ ಕೊಟ್ಟಿದೆ ಎಲ್ಲ ಸ್ಥಾನಮಾನ ಕೊಟ್ಟಿದೆ ಪದಾಧಿಕಾರಿ ಮಾಡಿದೆ ಎಂಪಿ ಸೀಟ್ ಕೊಟ್ಟಿದೆ ಎಂಪಿ ಆಗಿ ಗೆಲ್ಲಿಸಿಕೊಂಡಿದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗೆಲ್ಲಿಸಿಕೊಂಡಿದೆ ಕೊಡಬೇಕಾದ ಎಲ್ಲ ಗೌರವ ಕೊಟ್ಟಿದೆ ಅವರು ನಾಲ್ಕಾರು ಪಕ್ಷಗಳಿಗೆ ಹೋಗಿ ವಾಪಸ್ ಬಂದಾಗಲೂ ಕೂಡ ಅವರನ್ನ ಮತ್ತೆ ಎಂಎಲ್ಸಿ ಮಾಡಿದೆ ಇನ್ನೇನ್ರಿ ಮಾಡಬೇಕು ಒಂದು ಪಕ್ಷ ಇನ್ನೆಷ್ಟು ಗೌರವ ಕೊಡಬೇಕು ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಒಳಗಡೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಒಳಗಡೆ ಒಬ್ಬರಿಗೆ ಟಿಕೆಟ್ ಕೊಡಕಾಗುತ್ತೆ ಸರ್ ಅದು ಇದ್ದಿದ್ದೆ ಎಲ್ಲಾ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಅಂತ ನಾನು ಏನು ಹೇಳಕ್ ಬಯಸ್ತಾ ಇದ್ದೇನೆ ಅಂದ್ರೆ ನನ್ನ ಮೋರಲ್ ಆಫ್ ದಿ ಸ್ಟೋರಿ ಏನು ಅಂತಂದ್ರೆ ನೀವು ಬೇರೆ ಪಕ್ಷಗಳಿಗೆ ಹೊರತಾಗಿಲ್ಲ ಇಟ್ಸ್ ಕ್ವೈಟ್ ಕಾಮನ್ ಇನ್ ಪ್ರಜಾಪ್ರಭುತ್ವ ಹಂಗಂತ ನಮ್ಮಲ್ಲಿ ಏನೂ ಇಲ್ಲ ಅನ್ನೋಂತ ಪೋಸ್ಟ್ ಕೊಡೋದನ್ನ ಬಿಟ್ಬಿಡಿ ಬಿಜೆಪಿ ಅವರು